Garuda Express, an international courier service. ಇದು ಮಳೆಗಾಲ. ಮಳೆಗಾಲ ಆರಂಭ ಆಯ್ತು ಅಂದ್ರೆ ಸಾಕು, ಎಲ್ಲೆಲ್ಲೂ ತುಂತುರು ಹನಿಗಳು ಮೈಗೆ ಮನಕ್ಕೆ ಹಾಗೂ ಧರಿತ್ರಿಗೆ ತಂಪನ್ನ ನೀಡಿ ಮನಸ್ಸನ್ನ ಉಲ್ಲಾಸಗೊಳಿಸುವುದು ಎಲ್ಲರಿಗೂ ತಿಳಿದಿದೆ, ಎಲ್ಲರಿಗೂ ಆಗಿರುವ ಅನುಭವವೇ. ಆದ್ರೆ ಬಹಳಷ್ಟು ಜನರಿಗೆ ಮಳೆ ಬಂದ್ರೆ ಸಂತೋಷನೂ ಆಗುತ್ತೆ, ಬಹಳಷ್ಟು ಜನರಿಗೆ ಮಳೆ ಬಂದ್ರೆ ದುಃಖನೂ ಆಗುತ್ತೆ. ಸಂತೋಷ ಯಾಕೆ ಅಂದ್ರೆ ತುಂತುರು ಮಳೆ ಹನಿಯಲ್ಲಿ ನೆನೆದಾಗ ಆಗುವ ಅನುಭವವೇ ಒಂದು ಅತ್ಯದ್ಭುತ. ಇನ್ನು ದುಃಖ ಯಾಕಪ್ಪ ಅಂದ್ರೆ ಈ ಮಳೆಗಾಲದಲ್ಲಿ ಜಿಟಿ ಜಿಟಿ ಮಳೆಯಲ್ಲಿ ಯಾವ ಕೆಲಸವೂ ಬೇಗ ಬೇಗ ಬಗೆಹರಿಯೋದಿಲ್ಲ ಅಂತ. ಹೀಗೆ ಮಳೆಗಾಲ ನಡೀತಾನೆ ಇರುತ್ತೆ, ಮಳೆಗಾಲದಲ್ಲಿ ದಿನವೂ ಮಳೆ ಬರುತ್ತೆ. ಆದ್ರೆ ನಮ್ಮಲ್ಲಿ ಸಂದೇಹ ಇದೆ, ಮಳೆ ನೀರನ್ನ ಕುಡಿಬಹುದೇ ಅಥವಾ ಕುಡಿದ್ರೆ ಏನಾಗುತ್ತೆ, ಕುಡಿಬಾರ್ದೆ ಅಂತ. ಮಳೆ ನೀರನ್ನ ಕುಡಿಬಹುದಾ ಕುಡಿಬಾರ್ದಾ, ಇದಕ್ಕೆ ವಿಜ್ಞಾನಿಗಳು ಕೊಡುತ್ತಿರುವ ಉತ್ತರ ಹೌದು, ಮಳೆ ನೀರನ್ನ ಕುಡಿಬಹುದು ಅಂತ. ಆದ್ರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲದೆ ನಿಜವಾಗಿ ಹೇಳ್ಬೇಕಂದ್ರೆ ಈ ನೀರು ಜಗತ್ತಿನಲ್ಲಿ ಅತ್ಯುತ್ತಮವಾದದ್ದು ಅಂತ ವಿಜ್ಞಾನಿಗಳು ಮಾಡಿರುವ ಒಂದು ಅಧ್ಯಯನ ಖಚಿತಪಡಿಸುತ್ತಿದೆ ಅಂತೆ. ಆದ್ರೆ ಮಳೆ ನೀರನ್ನ ನೇರವಾಗಿ ಸಂಗ್ರಹಿಸಬೇಕು, ಅದು ಕೂಡ ಸ್ವಚ್ಛವಾದ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಬೇಕು. ಆ ರೀತಿ ಸಂಗ್ರಹಿಸಿದ ನೀರನ್ನ ಕುಡಿಬಹುದು. ಇದರಿಂದ ಏನೆಲ್ಲ ಲಾಭ ಇದೆ ಅಂತ ಈಗ ನೋಡೋಣ. ಈ ಮಳೆ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿ ಸಂಗ್ರಹವಾಗಿರುವ ವ್ಯರ್ಥಗಳು ಹೊರಹೋಗುತ್ತವಂತೆ. ಅಷ್ಟೇ ಅಲ್ಲದೆ ದೇಹದ ಆಂತರಿಕವಾಗಿ ಸ್ವಚ್ಛ ಶುಭ್ರಗೊಳ್ಳುತ್ತದಂತೆ. ರಕ್ತದಲ್ಲಿನ pH ಪ್ರಮಾಣ ನಿಯಂತ್ರಣದಲ್ಲಿರುತ್ತದೆ, ಹಾಗೆಯೇ ದೇಹದಲ್ಲಿನ ದ್ರವಗಳು ಸಮ ಪ್ರಮಾಣಕ್ಕೆ ಬರುತ್ತವಂತೆ. ಇನ್ನು ದೇಹದ ರೋಗ ನಿರೋಧಕ ಶಕ್ತಿ ಅತ್ಯದ್ಭುತವಾಗಿ ಹೆಚ್ಚಾಗುತ್ತದಂತೆ. ಕ್ಯಾನ್ಸರ್ ನಂತ ಕಾಯಿಲೆಗಳು ಬಳಿಗೆ ಸುಳಿಯುವುದಿಲ್ಲ, ಸೋಂಕು ಸಹ ಬರದಂತೆ ಕಾಪಾಡುತ್ತದೆ ಈ ಮಳೆ ನೀರು. ಇನ್ನು ರೋಗಗಳಿಂದ, ಅನೇಕ ರೋಗಗಳಿಂದ ಇದು ರಕ್ಷಣೆ ನೀಡುತ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ಅಥವಾ 3 ಟೇಬಲ್ ಸ್ಪೂನ್ ಮಳೆ ನೀರನ್ನ ಕುಡಿದ್ರೆ ಜೀರ್ಣ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಗ್ಯಾಸ್, ಅಸಿಡಿಟಿ, ಮಲಬದ್ಧತೆ ಇರಲ್ಲ, ಹಾಗೆಯೇ ಕರಳು, ಜೀರ್ಣಕೋಶ ತಂತಾನೆ ಸ್ವಚ್ಛವಾಗುತ್ತೆ. ಇನ್ನು ಮಳೆ ನೀರನ್ನ ಕುಡಿಯುತ್ತಿದ್ರು ಅಥವಾ ನೀರಿನಿಂದ ಸ್ನಾನ ಮಾಡಿದ್ರು ಕೂದಲು ದೃಢವಾಗಿ ಬದಲಾಗುತ್ತವಂತೆ. ದಟ್ಟವಾಗಿ ಬೆಳೆಯೋದೇ ಅಲ್ಲದೆ ತಲೆ ಹೊಟ್ಟಿನ ಸಮಸ್ಯೆನೆ ಕಾಣಬರೋದಿಲ್ಲ. ಇನ್ನು ಕೂದಲಿಗೆ ಬೇಕಾದ ಪೋಷಣೆ ಎಲ್ಲ ಬಗೆಯಿಂದಲೂ ಲಭಿಸುತ್ತದೆ. ಇನ್ನು ಮಳೆ ನೀರಿನಿಂದ ಚರ್ಮ ಕಾಂತಿಯುತವಾಗಿ ಬದಲಾಗುತ್ತದಂತೆ, ಮೃದುವಾಗಿ ತಯಾರಾಗುತ್ತದೆ, ಯಾವಾಗ್ಲೂ ಯೌವನದಿಂದ ಕಾಣ್ತೀರಾ, ಚರ್ಮ ಸಮಸ್ಯೆಗಳು ಇರಲ್ಲ, ಮಡುವೆ ಮಚ್ಚೆಗಳು ಕೂಡ ಮಾಯ ಆಗುತ್ತೆ. ಹೀಗಿರುವಾಗ ನಮಗೆ ಪ್ರಕೃತಿಯಿಂದ ನೇರವಾಗಿ ದೊರೆತಂತಹ ವರದಾನವಾದ ಮಳೆ ನೀರನ್ನ ನಾವು ಸಂಗ್ರಹಿಸಿ ಕುಡಿಯೋದ್ರಲ್ಲಿ ಎಂತಹ ತಪ್ಪು ಇಲ್ಲ ಅಂದ್ರೆ ತಪ್ಪಿಲ್ಲ. ಏನಂತೀರಾ ಸ್ನೇಹಿತರೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.